साम्राटा साम्राटर कोप इळिदु होगुत्तदे आदरे नीनु सुम्मनिरकूडदु अशोकननु साम्राटर दृष्टियल्ली अवननु कीळु माडुव यावुदे अवकाश बिडबारदु सद्यक्के नम्म बळि अष्टु समयविल्ल ननगोंदु वरदि बंदिदे अशोक ईग ताने ओंदु सभे नडेसिद्दाने गूढाचारर जोते राणी धर्म साम्राटरिगे एनु हेळलिल्ल अवरु मोदलु साक्षि कले हाकलु बयसिद्दरु ಅದಕ್ಕಾಗಿ ಅವರು ಕಸ್ತೂರಿಗೂ ಆದೇಶ ನೀಡಿದರು ತಾವು ಇಲ್ಲದಿರುವಾಗ ಕಸ್ತೂರಿಗೆ ಎಲ್ಲರ ಮೇಲೆ ಕಣ್ಣಿಡಲು ಹೇಳಿದರು ನಾವು ಕಸ್ತೂರಿಯನ್ನು ಹುಡುಕಬೇಕು ಆದರೆ ಈ ಬಗ್ಗೆ ಯಾರಿಗೂ ಸಂಶಯ ಬರಕೂಡದು ನಾವು ಆಚಾರ್ಯ ಚಾಣಕ್ಯರ ಹತ್ಯೆಯ ತನಿಖೆ ಗುಟ್ಟಾಗಿ ನಡೆಸೋಣ ಇದು ನನ್ನ ಅಪ್ಪಾಜಿಗೆ ಅಮ್ಮನಿಗೂ ಹೇಳಬಾರದು ಇದನ್ನು ಮಹಾಮಂತ್ರಿಗೆ ತಿಳಿಸಬೇಕು ಈಗ ಅಶೋಕ ಕಸ್ತೂರಿಯನ್ನು ಹುಡುಕಿಬಿಟ್ಟರೆ इष्टे विषयवागिद्दरे नीवु चिंतिसबेडि कस्तूरियन्नु यारू तलुपलु साध्यविल्ल सुशीमा नाळे निन्न अभिषेकवागलिदे इदु नन्न पालिगे तुंबा महत्त्वद दिन आचार्य चाणक्यनन्नु नावु कोल्लदे होगिद्दरे नाळे सभेयल्लि अवनु एल्लर मुंदे सोलुवुदन्नु कंडु ननगे तुंबा संतोषवागुत्तित्तु ಯಾರಿದ್ದೀರಿ ಅಲ್ಲಿ ಯಾರೂ ಇಲ್ಲ ಅಮ್ಮ ನನ್ನ ಪ್ರಕಾರ ಗಾಳಿ ಜೋರಾಗಿ ಬೀಸಿದ್ದಕ್ಕೆ ಉರುಳಿ ಬಿದ್ದಿದೆ ಈಗ ನಮ್ಮ ಎಲ್ಲಕ್ಕಿಂತ ದೊಡ್ಡ ಶತ್ರು ಆಚಾರ್ಯ ಚಾಣಕ್ಯ ಮತ್ತು ಅಶೋಕನೂ ಇಲ್ಲ ಇನ್ನು ಯಾವ ಭಯ ಕಸ್ತೂರಿ ಈಗ ನಮ್ಮ ಅತಿಥಿ ಅವಳಿಗೆ ಎಂತಹ ಕಾವಲಿದೆ ಎಂದರೆ ಅವಳು ಎಲ್ಲಿಗೂ ಹೋಗಲಾರಳು ಯಾರು ಅವಳಿದ್ದಲ್ಲಿ ಬರಲಾರರು जय जननी जय जननी जय जननी जय जननी ಅವಳನ್ನು ಜೀವಂತ ಬಿಡುವುದೇ ಮೂರ್ಖತನ ಅವಳನ್ನು ಏಕೆ ಕೊಲ್ಲಲಿಲ್ಲ ರಾಜಮಾತೆ ಇದು ಸುಶೀಮನ ಅಭಿಷೇಕದ ಹಿಂದಿನ ರಾತ್ರಿ ನಡೆದಿದ್ದು ನನ್ನ ಪ್ರಕಾರ ಆ ಹೊತ್ತು ಯಾರನಾದರೂ ಕೊಂದಿದ್ದರೆ ನಮ್ಮ ಪಾಲಿಗೆ ಅಪಾಯ ಬರುತ್ತಿತ್ತು ಅಪಾಯ ಈಗ ಬರಲಿದೆ ಆ ಅಶೋಕ ಅವಳನ್ನು ಹುಡುಕಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಹೋಗು ಈಗಲೇ ಅವಳನ್ನು ಕೊಂದು ಬಿಡು ಹಾಗೆ ಬಿಟ್ಟರೆ ತಡವಾಗುವುದು ರಾಜಕುಮಾರ
ಓಡಿ ಹೋಗಿದ್ದಾಳೆ. ಸಾಮ್ರಾಟ, ಸಾಮ್ರಾಟ, ಬಾಗಿಲು ತೆಗೆಯಿರಿ. ನಾನು ಧರ್ಮ. ನನಗೆ ಏಕಾಂತ ಬೇಕಿದೆ ಧರ್ಮ. ನನಗೆ ಗೊತ್ತಿಲ್ಲದೆ ಇಂಥ ಸ್ಥಿತಿ ಉಂಟಾಗಿದೆ. ಹೀಗೆ ಯಾವತ್ತೂ ಆಗಿರಲಿಲ್ಲ. ಅಪ್ಪಾಜಿ ಅಮ್ಮನ ಜೊತೆ ಮಾತಾಡದೇ ಇರುತ್ತಿರಲಿಲ್ಲ. ಅವರು ಅಮ್ಮನ ಬಳಿ ತಮ್ಮ ಎಲ್ಲ ಚಿಂತೆ, ಎಲ್ಲ ದುಃಖ ಹಂಚಿಕೊಳ್ಳುತ್ತಾರೆ. ನನ್ನಿಂದಾಗಿ ಇಂದು ಇದು ಸಹಜ. ತನ್ನ ಮಕ್ಕಳು ಹೀಗೆ ಜಗಳ ಮಾಡಿದರೆ ತಂದೆಗೆ ದುಃಖ ಆಗೇ ಆಗುತ್ತದೆ. ನೀನು ಚಿಂತಿಸಬೇಡ, ಬೇಗನೆ ಎಲ್ಲವೂ ಸರಿಯಾಗುತ್ತದೆ. ಒಂದು ಸಲ ಅಪ್ಪಾಜಿ ಬಾಗಿಲು ತೆಗೆಯಲಿ, ನಾನು ಕ್ಷಮೆ ಕೇಳುತ್ತೇನೆ. ಹಾಗೆ ಬಾಗಿಲು ತೆರೆಸುವುದು ಅಷ್ಟೇನು ಕಷ್ಟವಲ್ಲ, ನನಗೆ ಗೊತ್ತು. ನೋಡುತ್ತಿರು. ನಿಜನಾ? ಹೀಗೆ ಹೇಗೆ ಓಡಿ ಹೋಗಲು ಸಾಧ್ಯ? ನಾನು ಅವಳಿಗೆ ಹಗ್ಗ ಕಟ್ಟಿದ್ದೆ. ಹೇಗೆ ಅವಳು ಬಾಗಿಲು ಒಡೆಯಲು ಸಾಧ್ಯವಿಲ್ಲಮ್ಮ, ಒಬ್ಬಳೆ ಒಡೆಯಲು ಸಾಧ್ಯವಿಲ್ಲ. ಎಲ್ಲೋ ತಪ್ಪಾಗಿದೆ, ಅರ್ಥವಾಗುತ್ತಿಲ್ಲ. ಅದಕ್ಕಿಂತ ದೊಡ್ಡ ಚಿಂತೆ ಮತ್ತೊಂದಿದೆ. ಅವಳು ಅಲ್ಲಿಂದ ಓಡಿ ಬಂದು ಅಶೋಕ, ಧರ್ಮ ಅಥವಾ ಬಿಂದುಸಾರನನ್ನು ತಲುಪಿದರೆ ಆಗೇನು ಮಾಡುವುದು? ನಾನು ನನ್ನ ತಂದೆಯನ್ನು ನೋಡಲು ಹೋಗಬೇಕಿತ್ತು. ಆದರೆ ಮೊದಲು ಕಸ್ತೂರಿಗೊಂದು ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ನನ್ನ ತಂದೆಯ ಕೊನೆಯಾಸೆ ಪೂರ್ಣವಾಗುವುದಿಲ್ಲ. ಅಪ್ಪಾಜಿ ಮಹಾರಾಜರು ಮಲಗಿರುತ್ತಾರೆ, ಇದು ಸರಿಯಾದ ಸಮಯ ಅಲ್ಲ. ನಾಳೆ ನಿನ್ನ ಹುಟ್ಟು ಹಬ್ಬ, ಇನ್ನು ನೀನೇ ಅವರಿಗೆ ಹೇಳಬೇಕು ನಿನಗೇನು ಬೇಕೆಂದು. ಇಲ್ಲ, ಅವರಿಗೆ ಹೇಗೆ ತಿಳಿಯುತ್ತದೆ? ಹಾ ನಡಿ. ನನಗೆ ಬಾಲ ಬೇಕು. ಬಾಲ? ಹಾ, ಹನುಮಂತನ ಬಾಲ. ಅಮ್ಮ ಹೇಳುತ್ತಾಳೆ ಹನುಮಂತನ ಬಾಲದಲ್ಲಿ ತುಂಬಾ ಶಕ್ತಿ ಇದೆ ಅಂತೆ. ಅದ್ಭುತ. ನೀನು ಅವರ ಬಳಿ ಇದನ್ನೇ ಕೇಳು. ಆದರೆ ಈಗಲೇ ಕೇಳು, ಮತ್ತೆ ಉಪಹಾರ ತರಿಸಲು ಸಮಯ ಬೇಕಲ್ಲ. ಹೋಗು ಹೋಗು ಹೋಗು. ಅಪ್ಪಾಜಿ ಮಹಾರಾಜರೇ, ರಾಣಿ ಧರ್ಮ ಎಲ್ಲಿದ್ದೀರಾ? ಯಾರದು ಹೊರಗೆ? ಅಪ್ಪಾಜಿ ಮಹಾರಾಜರೇ, ನಾನು ದ್ರುಪದ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಬಾಗಿಲು ತೆರೆಯಿರಿ. ಈಗ ನನಗೆ ಸಮಯವಿಲ್ಲ ಪುತ್ರ. ನಿನಗೆ ಉಡುಗೊರೆ ಬೇಕೋ ಬೇಡವೋ? ಬೇಕಲ್ಲವೇ, ಹೋಗು. ಹೋಗು ದ್ರುಪದ, ಕೇಳು.
ಅಮ್ಮ ಅಶೋಕ ಏನಾಗುತ್ತಿದೆ ಇಲ್ಲಿ ಚಾರುವಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಈ ಬಾಗಿಲು ತೆರೆಸಲು ಅಪ್ಪಾಜಿ ಮಹಾರಾಜರೇ ನಾನು ಹೇಳಿದನಲ್ಲ ನನಗೆ ಸಮಯವಿಲ್ಲ ಏಕೆ ಹಠ ಮಾಡುತ್ತಿದ್ದೀಯ ಕ್ಷಮಿಸಿ ಬಿಡಿ ಅಪ್ಪಾಜಿ ಮಹಾರಾಜರೇ ಇನ್ನು ಯಾವತ್ತೂ ನಿಮ್ಮ ಬಾಗಿಲು ಬಡೆಯೋದಿಲ್ಲ ಪುಟ್ಟ ಸಾಮ್ರಾಟ ಕ್ಷಮೆ ನಾನು ನಿನ್ನನ್ನು ಕೇಳಬೇಕು ಪುತ್ರ ನಾನು ಕೋಪಗೊಳ್ಳಲು ಕಾರಣವೇ ಇರಲಿಲ್ಲ ಸರಿ ಹೇಳು ನೀನೇನು ಮಾತಾಡಬೇಕಿತ್ತು ನಿಮ್ಮ ಕೋಪವನ್ನು ಕಂಡು ನನಗೆ ಅದೆಲ್ಲ ಮರೆತೆ ಹೋಯಿತು ಎಲ್ಲ ಒಟ್ಟಿಗೆ ಇದ್ದಾರೆ ಈಗ ಆಚಾರ್ಯ ಚಾಣಕ್ಯರ ಕೊಲೆಗಾರರ ಬಗ್ಗೆ ಹೇಳಿದರೆ ಸರಿಯಾಗಬಹುದೇ ಯೋಚಿಸಿ ಹೇಳು ನಿನಗೇನು ಬೇಕು ಈ ಉಪಾಯ ನಿನ್ನದು ಹಾಗಿದ್ದರೆ ನಾನು ನಿಮಗೆ ನಿರಾಶೆ ಮಾಡಿದೆ ಅದಕ್ಕಾಗಿ ಕ್ಷಮೆ ಬೇಡುತ್ತೇನೆ ಅಪ್ಪಾಜಿ ನನಗೆ ನಿನ್ನ ಮೇಲೆ ವಿಶ್ವಾಸ ಇರದಿದ್ದರೆ ಪುತ್ರ ನಾನು ನಿನ್ನನ್ನು ನನ್ನ ಉತ್ತರಾಧಿಕಾರಿ ಮಾಡುತ್ತಿರಲಿಲ್ಲ ಆದರೆ ನೀನು ನಿನ್ನ ಭಾವುಕತೆ ನಿನ್ನ ಕೋಪವನ್ನು ಹತೋಟಿಯಲ್ಲಿಡಬೇಕು ನನಗೆ ತುಂಬಾ ಜನ ಹೇಳಿದ್ದಾರೆ ನೀನು ಕೋಪವನ್ನು ತಡೆಯಲಾರೆ ಎಂದು ಆದರೆ ಪುತ್ರ ನಾನು ಅದನ್ನು ನಂಬುವುದಿಲ್ಲ ನೀನು ತಾಳ್ಮೆಯಿಂದ ಕೆಲಸ ಮಾಡಬೇಕು ಸಹನೆಯಿಂದ ಮಾಡಬೇಕು ಆಗ ಮಾತ್ರ ನೀನು ಉತ್ತರಾಧಿಕಾರಿಯ ಜವಾಬ್ದಾರಿ ನಿಭಾಯಿಸಬಲ್ಲೆ ನಾನು ಎಲ್ಲ ಬಗೆಯ ಪ್ರಯತ್ನ ಮಾಡುತ್ತೇನೆ ಅಪ್ಪಾಜಿ ಇಂದು ಆಗಿದ್ದು ಮತ್ತೊಮ್ಮೆ ಆಗುವುದಿಲ್ಲ ನನ್ನ ಯೋಚನೆ ಏನಿದೆ ಸದ್ಯದಲ್ಲೇ ನಿಮ್ಮೊಡನೆ ಚರ್ಚಿಸುತ್ತೇನೆ ನಾನು ನಿನ್ನ ಜಾಗದಲ್ಲಿ ಇದ್ದಿದ್ದರೆ ಹೀಗೆ ಮಾಡುತ್ತಿರಲಿಲ್ಲ ನೋಡು ಇದರಲ್ಲಿ ಅತ್ಯಂತ ವಿಷಯುಕ್ತ ಹಾವಿದೆ ಇದು ನಿನ್ನನ್ನು ಕಚ್ಚುತ್ತದೆ ಐದಾರು ಸಲ ಹೆಚ್ಚೇನಿಲ್ಲ ನೀನು ಸೀದಾ ನಿನ್ನ ಗುರು ಚಾಣಕ್ಯನ ಬಳಿ ತಲುಪುತ್ತೀಯ ಹೇಡಿಗಳಿಗೆ ಇಲ್ಲಿ ಜಾಗವಿಲ್ಲ ಸ್ಯಾಮಕ್ ನನಗೆ ಹೇಳಬೇಡ ನನಗೆ ಎಲ್ಲ ಗೊತ್ತಿದೆ ಆದರೆ ನಾನು ಇಲ್ಲೇ ಇರಬೇಕು ನಿಮ್ಮೆಲ್ಲರ ಜೊತೆ ಸ್ಯಾಮಕ್
ಈಗಲೇ ಬೇಡ. ಸುಶೀಮಾ ಹೇಳಿದ್ದು ಸರಿ, ಹೋಗು ಇಲ್ಲಿಂದ. ಏನು ಮಾಡಬೇಕೋ ಬೇಗ ಮಾಡಬೇಕು. ಇನ್ನು ನಮ್ಮ ಬಳಿ ಹೆಚ್ಚು ಸಮಯವಿಲ್ಲ. ಈವರೆಗೆ ಕಸ್ತೂರಿಯ ಸುದ್ದಿ ಸಿಕ್ಕಿಲ್ಲ. ಅವಳನ್ನು ತುಂಬಾ ದಿನದಿಂದ ಇಲ್ಲಿ ಯಾರೂ ಕಂಡಿಲ್ಲ. ನನಗೇನೋ ಅನುಮಾನ, ರಾಜವೈದ್ಯರ ಹಾಗೆ ಕಸ್ತೂರಿಯನ್ನು ಶಾಶ್ವತವಾಗಿ ಮುಗಿಸಿದ್ದರೆ. ಸಿಯಾವಕ್ಕಣ್ಣ ಇಲ್ಲಿಂದ ಹೇಗೆ ಬರುತ್ತಿದ್ದಾನೆ? ಇಲ್ಲಿ ಯಾವ ಬಾಗಿಲೂ ಇಲ್ಲ. ನಿನಗೆ ಧನ್ಯವಾದ ಹೇಗೆ ಹೇಳಲಿ? ನಿಮ್ಮ ಮತ್ತು ಚಾರುವಾಕಿ ಅಕ್ಕನಿಂದಾಗಿ ನಾನು ಅಪ್ಪಾಜಿ ಮಹಾರಾಜರಿಂದ ಬಯಸಿಕೊಂಡೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಬೇಡುತ್ತೇನೆ ಪುಟ್ಟ ಸಾಮ್ರಾಟ. ಸರಿ, ಈಗ ಹೇಳು, ಈ ಹೊತ್ತಲ್ಲಿ ನೀನು ಇಲ್ಲಿ ಎಲ್ಲಿ ಹೋಗುತ್ತಿದ್ದೆ? ಇದು ಸರಿಯಲ್ಲ, ಇದು ಅನ್ಯಾಯ. ಸಿಯಾಮಕ್ಕಣ್ಣ ಇಲ್ಲಿ ಬರಬಹುದಾದರೆ ನಾನು ಯಾಕೆ ಬೇಡ? ಸಿಯಾಮಕ್ಕ, ನಾನು ಇಲ್ಲಿಂದ ಹೋಗುತ್ತಿದ್ದೆ. ಗೊತ್ತೇ ಇಲ್ಲ ಎಲ್ಲಿಂದ ಪ್ರತ್ಯಕ್ಷವಾದರು. ಅವರನ್ನು ಕಂಡಾಗ ಏನೋ ಬೇಜಾರಿನಲ್ಲಿರುವಂತೆ ಅನಿಸಿತು. ನೀನು ಹೋಗಿ ಸೈನಿಕರನ್ನು ಕರೆದು ತಾ. ಸೈನಿಕರ? ಯಾಕೆ? ನಾನು ಹೇಳಿದಷ್ಟು ಮಾಡು, ಹೋಗು. ನಾವು ಹಿಂಬಾಗಿಲಿನಿಂದ ಬಂದದ್ದು ಒಳ್ಳೆಯದಾಯಿತು. ಮುಂದಿನ ಬಾಗಿಲಲ್ಲಿ ಯಾರೋ ಇದ್ದಾರೆಂದು ನನಗೆ ಅನ್ನಿಸುತ್ತಿತ್ತು. ನೀವು ಸುಮ್ಮನೆ ಏನೇನೋ ಯೋಚಿಸುತ್ತೀರಿ. ಆ ಕೋಣೆಯ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ, ಚಿಂತಿಸಬೇಡಿ. ಇದು 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 ಹೇಗಾಯಿತು? ನಿಮಗೆ ಯಾರು ಹೀಗೆ ಮಾಡಿದ್ದು? ಚಾಣಕ್ಯ, 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 ಆಚಾರ್ಯ ಚಾಣಕ್ಯ, ಏನು ಚಾಣಕ್ಯ ಹತ್ಯೆ? ನಿಮಗೆ ಗೊತ್ತೇ ಅದು ಯಾರು ಮಾಡಿದ್ದು? ಹೇಳಿ ಹೇಳಿ ಕಸ್ತೂರಿ, ಹೇಳಿ. ರಾಜಕುಮಾರ? ಯಾವ ರಾಜಕುಮಾರ ಹೇಳಿ? ಮಾತಾಡಿ ಕಸ್ತೂರಿ, ಕಸ್ತೂರಿ. ಅಲ್ಲೇ ನಿಲ್ಲು ದ್ರುಪದ. ಏನಾಯ್ತು ಅಣ್ಣ? ಅಲ್ಲಾಡಬೇಡ, ಹಾಗೆ ನಿಂತಿರು. ದ್ರುಪದ, ನನ್ನ ಮೇಲೆ ನಂಬಿಕೆ ಇಡು, ನಿನಗೇನೂ ಆಗಲು ಬಿಡಲಾರೆ. ಅಲ್ಲಾಡಬೇಡ, ಸರಿನಾ?
ಕನಕನ್ನ ಹೆದರಿದ್ದಾರೆ? ನೀವಿಬ್ಬರು ದ್ರುಪದನನ್ನು ಕೋಣೆಗೆ ಬಿಡಿ, ಹೋಗಿ. ಯುವರಾಜರೇ, ಇಲ್ಲಿ ನೋಡಿ ಏನು ಸಿಕ್ಕಿದೆ. ಅಧ್ಯಾಯ ಮುಗಿಯಿತು. ಚಾಣಕ್ಯರ ಪ್ರೀತಿಯ ಗೂಢಚಾರಿಣಿ ಅವರ ಬಳಿಗೆ ಹೊರಟು ಹೋದಳು. ಸರಿ, ನಾನು ಹೊರಡುತ್ತೇನೆ, ಯಾತ್ರೆಗೆ ಸಿದ್ಧತೆ ಮಾಡಬೇಕು. ಇಂದು ಎರಡನೇ ಸಲ ಈ ಭವನದಲ್ಲಿ ಒಂದು ಕೊಲೆಯ ಬಳಿಕ ನೀವೆಲ್ಲ ಒಟ್ಟಿಗೆ ಸೇರಿದ್ದೀರಿ ಮತ್ತು ವಿಜಯೋತ್ಸವ ಮಾಡುತ್ತಿದ್ದೀರಿ. ಕೊಲೆ? ಯಾರ ಕೊಲೆ? ಸಿಯಾಮಕ್, ಎಲ್ಲರಿಗೂ ಹೇಳು. ನಾನಾ? ಏನು ಹೇಳಲಿ? ಯಾರ ಬಗ್ಗೆ ಹೇಳುತ್ತಿದ್ದೀಯೋ ನನಗೆ ಗೊತ್ತಿಲ್ಲ. ಕಸ್ತೂರಿ, ಆ ದಾಸಿ ಯಾವ ಕೋಣೆಯಲ್ಲಿ ಪ್ರಾಣ ಬಿಟ್ಟಿದ್ದಳೋ ಅಲ್ಲಿಂದ ಕೆಲವು ಕ್ಷಣ ಮೊದಲು ನೀನು ಹೊರಗೆ ಬಂದಿದ್ದೆ. ನಾನು ಬಂದಿದ್ದೇನಾ? ದ್ರುಪದ ನಿನ್ನನ್ನು ನೋಡಿದ್ದಾನೆ. ನೀವು ಯಾರ ಬಗ್ಗೆ ಹೇಳುತ್ತಿದ್ದೀರೋ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳುತ್ತಿರುವೆ ನೀನು? ಹೇಳು ಸಿಯಾಮ, ನನಗೆ ಹೇಳು, ನಿನಗೆ ಆಚಾರ್ಯ ಚಾಣಕ್ಯರ ಹತ್ಯೆಯ ಬಗ್ಗೆ ಏನು ಗೊತ್ತಿದೆ? ನೀನು ಆ ದಾಸಿಯ ಕೊಲೆಯ ಬಗ್ಗೆ ಕೇಳುತ್ತಿದೆಯೋ ಅಥವಾ ಆಚಾರ್ಯ ಚಾಣಕ್ಯರದು, ಅರ್ಥವೇ ಆಗುತ್ತಿಲ್ಲ. ನಿನಗೇನು ಬೇಕಾಗಿದೆ? ನೀನು ಯುವರಾಜನಾದ ಮೇಲೆ ಹುಚ್ಚು ತಲೆಗೇರಿಲ್ಲ ತಾನೇ? ಯುವರಾಜ, ನೀವೇನು ಕಂಡಿರೋ ಅದನ್ನಾದರೂ ಹೇಳಿ. ಅಶೋಕನು ನಿಮ್ಮ ಹಾಗೆಯೇ ಮಾಡುತ್ತಾನೆ. ಕೋಪ ಬಂದರೆ ಮನಸ್ಸು ಮತ್ತು ಕೋಣೆಯ ಬಾಗಿಲು ಹಾಕಿಕೊಳ್ಳುತ್ತಾನೆ. ಸಾಮ್ರಾಟ, ಸಾಮ್ರಾಟ ಅನಾಹುತವಾಯಿತು. ಅಶೋಕ ಏನು ಮಾಡಿದ? ಅಶೋಕ, ಅಶೋಕ ಸಿಯಾಮಕನಿಗೆ ಹೊಡೆಯುತ್ತಿದ್ದಾನೆ. ಇದು ಆಕಸ್ಮಿಕವಲ್ಲ. ನಾನು ಕಸ್ತೂರಿಯನ್ನು ಹುಡುಕಲು ಆದೇಶ ಕೊಟ್ಟಿದ್ದೆ. ಆ ನಂತರವೇ ಯಾರೋ ಕಸ್ತೂರಿಯನ್ನು ಕೊಲೆ ಮಾಡಿದ್ದಾರೆ. ಅದೇ ವೇಳೆ ಸಿಯಾಮಕನು ಆ ಕೋಣೆಯಿಂದ ಹೊರಗೆ ಬಂದಿದ್ದಾನೆ. ಹೀಗಿರುವಾಗ ನೀನು ಹೇಳು ಸಿಯಾಮಕ್, ನಿನಗೇನು ತಿಳಿದಿಲ್ಲವೇ? ಅಶೋಕ, ಸಿಯಾಮಕನಿಗೆ ಅವನ ತಾಯಿ ರಾಜದ್ರೋಹಿಯಾಗಿದ್ದಕ್ಕೆ ಶಿಕ್ಷೆ ಕೊಡಬೇಡ. ನನ್ನ ಅಮ್ಮ ರಾಜದ್ರೋಹಿಯಾಗಿದ್ದರೆ ಇವನ ಅಮ್ಮ ಏನು? ಇವನ ಅಮ್ಮನಿಂದಾಗಿ ನನ್ನ ಅಮ್ಮನ ಬಾಳು ಹಾಳಾಯಿತು, ನನ್ನ ಬಾಳು ಹಾಳಾಯಿತು. ಇವನ ಅಮ್ಮನೇ ನನ್ನ ಅಮ್ಮನನ್ನು ರಾಜದ್ರೋಹಿಯಾಗುವಂತೆ ಮಾಡಿದ್ದು. ಸೋದರ ಸುಶೀಮ ಹೇಳಿದ್ದು ನಿಜ. ಒಬ್ಬ ದಾಸಿಯನ್ನು ಕರೆದುಕೊಂಡು ಬಂದು ರಾಣಿ ಮಾಡಿದರು. ಇದೆಲ್ಲ ಅದರದ್ದೇ ಪರಿಣಾಮ. ಅಶೋಕ, ನೋಡಿ ಅಪ್ಪಾಜಿ, ನೀವೇ ನೋಡಿ, ಸಿಯಾಮಕನಿಗೆ ಹೊಡೆದಿದ್ದಾನೆ ಅಶೋಕ. ನಿನ್ನ ತಮ್ಮನಿಗೆ ಹೊಡೆಯಲು ನಾಚಿಕೆಯಾಗಲಿಲ್ಲವೇ ಅಶೋಕ? ಏಕೆ ಎಲ್ಲರಿಗೂ ಹೀಗೆ ಮಾಡುತ್ತಿದ್ದೀಯಾ? ಯುವರಾಜನಾದ ಮೇಲೆ ಅಹಂಕಾರ ಬಂದಿದೆ ನಿನಗೆ, ಮರೆಯಬೇಡ ಅಶೋಕ. ದೌರ್ಜನ್ಯ ಮಾಡುವ ಅಧಿಕಾರ ಖುದ್ದು ಸಾಮ್ರಾಟರಿಗೂ ಇಲ್ಲ. ಅಶೋಕ, ನಾನು ಊಹೆಯನ್ನೂ ಮಾಡಿರಲಿಲ್ಲ.
ತಕ್ಷಶಿಲೆಯ ಗೆಲುವು ನಿನ್ನ ತಲೆ ಕೆಡಿಸಿಬಿಟ್ಟಿದೆ. ಸ್ವಲ್ಪ ಹೊತ್ತಿಗೆ ಮೊದಲು ನೀನೇ ನನಗೆ ಮಾತು ಕೊಟ್ಟಿದ್ದೆ. ಅಷ್ಟು ಬೇಗ ಅದನ್ನು ಮರೆತು ಬಿಟ್ಟೆಯ? ಸ್ವಲ್ಪ ಹೊತ್ತಿನ ಮೊದಲಿಗೂ ಮತ್ತು ಈಗಿಗೂ ದೊಡ್ಡ ಅಂತರವಿದೆ ಅಪ್ಪಾಜಿ. ನಾನು ನಿಮಗೆ ಹೇಳಿದ್ದೇನಲ್ಲವೇ, ನಾನು ಆಚಾರ್ಯ ಚಾಣಕ್ಯರ ಕೊಲೆಗಾರನನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದೇನೆ ಅಂತ. ನಾನು ಆ ಸತ್ಯವನ್ನು ತಲುಪುವ ಮೊದಲೇ ಕೊಲೆಗಾರರು ಕಸ್ತೂರಿಯ ಕೊಲೆ ಮಾಡಿದ್ದಾರೆ. ಕಸ್ತೂರಿ ಚಾಣಕ್ಯರ ಗೂಢಾಚಾರಿಣಿ, ಅವಳಿಗೆ ಆಚಾರ್ಯ ಚಾಣಕ್ಯರ ಕೊಲೆಯ ಬಗ್ಗೆ ಗೊತ್ತಾಗಿತ್ತು. ಕೊಲೆಗಾರರ ಸೊಕ್ಕು ನೋಡಿ ಅಪ್ಪಾಜಿ, ಕಸ್ತೂರಿಯನ್ನು ರಾಜಭವನದ ಒಳಗೆ ಕೊಂದಿದ್ದಾರೆ, ಇಷ್ಟು ಬಿಗಿ ಕಾವಲಿನ ನಡುವೆ. ವಿಷ ತಲೆಗೇರಿ ಇವಳು ಸತ್ತಿದ್ದಾಳೆ, ಅದಕ್ಕೆ ಇವಳನ್ನು ಮೊದಲು ಇಲ್ಲೇ ಬಂಧಿಸಿದ್ದಾರೆ ಅನ್ನಿಸುತ್ತದೆ. ನಾನು ಮರಳಿ ಬಂದಾಗಿನಿಂದ ಇವಳ ಗೈರು ಹಾಜರಿ ನನ್ನನ್ನು ಚಿಂತೆಗೀಡು ಮಾಡಿತ್ತು. ಅಮ್ಮ, ನಾನು ನಿಮಗೆ ಹೇಳಿರಲಿಲ್ಲ, ರಾಜವೈದ್ಯರ ಕೊಲೆಯ ನಂತರ ನಮಗೆ ಖಾತ್ರಿಯಾಗಿತ್ತು ಕೊಲೆಗಾರರು ರಾಜಭವನದಲ್ಲಿಯೇ ಇದ್ದಾರೆಂದು. ಆದರೆ ಸಾಕ್ಷಿ ಇಲ್ಲದೆ ಇಷ್ಟು ದೊಡ್ಡ ಆಪಾದನೆ ಸರಿಯಾಗುತ್ತಿರಲಿಲ್ಲ. ಆದರೆ ಅದಕ್ಕೂ ನನಗೂ ಏನು ಸಂಬಂಧ? ಆಚಾರ್ಯರ ಕೊಲೆಯ ಸಂಚಿನಲ್ಲಿ ನಾನು ಹೇಗೆ ಇರಲು ಸಾಧ್ಯ? ಅವರು ನಿನಗೆ ಮಾತ್ರವಲ್ಲ ನನಗೂ ಗುರುವಾಗಿದ್ದರು. ನನ್ನ ಅಮ್ಮ ರಾಜದ್ರೋಹ ಮಾಡಿದ್ದಕ್ಕೆ ನನಗೇಕೆ ಶಿಕ್ಷೆ ಕೊಡುತ್ತೀರಿ? ಸಿ ಅಮಕ್, ನೀನು ಈ ಸಂಚಿನಲ್ಲಿ ಸೇರಿಕೊಂಡಿದ್ದೆ ಎಂದು ನಾನೆಲ್ಲಿ ಹೇಳಿದೆ? ನಾನು ನಿನಗೆ ಕೇಳಿದೆ ಇಷ್ಟೇ, ನಿನಗೇನಾದರೂ ಗೊತ್ತಿದೆಯೇ ಎಂದು. ನೀನು ಏನಾದರೂ ನೋಡಿದ್ದರೆ ಕೇಳಿದ್ದರೆ ಅದರಿಂದ ನಮಗೆ ಕೊಲೆಗಾರನನ್ನು ಮುಟ್ಟುವ ಸುಳಿವು ಸಿಗಬಹುದು. ಬೇಗ ಹೇಳು. ನಾನು ಇಲ್ಲಿ ಪುಸ್ತಕ ಇಡಲು ಬಂದಿದ್ದೆ, ಮತ್ತು ಇಲ್ಲೊಂದು ಗುಪ್ತ ದ್ವಾರ ಇರುವುದು ಗೊತ್ತೇ ಇರಲಿಲ್ಲ ನನಗೆ. ಚಿಂತೆ ಮಾಡಬೇಡ ಸಿಯಾಮ, ನಿನ್ನ ತಂದೆಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ, ತನ್ನ ಉಳಿದ ಮಕ್ಕಳ ಹಾಗೆ. ಇನ್ನು ಸಂಶಯದ ಬಗ್ಗೆ ಹೇಳುವುದಾದರೆ ಅಶೋಕನ ಮೇಲೂ ಸಂಶಯ ಪಡಬಹುದು. ಸ್ವಲ್ಪ ಯೋಚನೆ ಮಾಡಿ. ಹೇಗಿದು ಅಶೋಕನಿಗೆ ಏಕೆ ಆಚಾರ್ಯರು ತಮ್ಮ ಕೊನೆಗಾಲದಲ್ಲಿ ಕಾಣಿಸಿಕೊಂಡಿದ್ದು? ಏಕೆ ಅಶೋಕನಿಗೆ ಈ ಕಸ್ತೂರಿಯೂ ಸಿಕ್ಕಿದ್ದು? ಅಶೋಕನಿಗೆ ಮಾತ್ರ ಹೇಗೆ ಈ ರಹಸ್ಯ ಕೋಣೆಯ ಬಗ್ಗೆ ತಿಳಿಯಿತು? ನಮ್ಮಲ್ಲಿ ಯಾರಿಗೂ ಇದು ಗೊತ್ತೇ ಇರಲಿಲ್ಲ. ಯಾರಿಗೆ ಗೊತ್ತು ಅಶೋಕನೇ ಇದನ್ನೆಲ್ಲ ಮಾಡಿ ನಮ್ಮ ಮೇಲೆ ಆರೋಪ ಹೊರಿಸಲು ಪ್ರಯತ್ನ ಮಾಡುತ್ತಿರಬಹುದು? ಸಿಂಹಾಸನದ ಲೋಭಕ್ಕೆ ಬಿದ್ದು ತನ್ನದೇ ಗುರುವನ್ನು ಬಲಿಕೊಟ್ಟಿರಬಹುದು. ನನ್ನ ಮೇಲೆ ಇಂಥ ಅಸಹ್ಯದ ಆರೋಪ ಹೊರಿಸಲು ನಿನಗೆಷ್ಟು ಧೈರ್ಯ? ಅಶೋಕ, ನೀನು ನಮ್ಮ ಮೇಲೆ ಏನು ಬೇಕಾದರೂ ಆರೋಪ ಮಾಡಬಹುದು, ನಾನು ಮಾಡಿದರೆ ತಪ್ಪೇ? ಸಾಕು. ನಿಮ್ಮಲ್ಲೇ ಹೀಗೆ ಕಿತ್ತಾಡುತ್ತಿದ್ದರೆ ಶತ್ರುಗಳನ್ನು ನೀವು ಯಾವತ್ತೂ ಗೆಲ್ಲಲಾರಿರಿ. ಯಾವ ಮಹಾತ್ಮರು ಮೌರ್ಯ ವಂಶವನ್ನು ಸ್ಥಾಪಿಸಿದ್ದರೋ ಅದರ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟರು. ಯಾರು ಮಗಧ ಭಾರತದ ಅಖಂಡತೆಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ್ದರೋ ಕೊನೆ ಪಕ್ಷ ಅವರನ್ನಾದರೂ ಗೌರವಿಸಿ. ನನಗೀಗ ಯಾವ ಸಂಶಯವೂ ಉಳಿದಿಲ್ಲ. ಇದನ್ನು ಯಾರೇ ಮಾಡಿದ್ದರು ಅವರು ಈ ರಾಜಭವನದ ಸದಸ್ಯರೊಡನೆ ಸಂಬಂಧ ಹೊಂದಿದ್ದಾರೆ. ಅವರಿಗೆ ಈ ರಹಸ್ಯ ಕೋಣೆಯ ಬಗ್ಗೆ ಗೊತ್ತಿದೆ ಅಂದರೆ ಅವರು ಈ ಭವನದಲ್ಲೇ ನೆಲೆಸಿರಬೇಕು. ಇನ್ನು ನಾನು ಏನು ಮಾಡಬೇಕಿದ್ದರೂ ಸರಿ, ನಾನು ಆ ಕೊಲೆಗಾರನನ್ನು ಪತ್ತೆ ಮಾಡಿಯೇ ತೀರುತ್ತೇನೆ, ಸುಮ್ಮನೆ ಬಿಡಲಾರೆ. ಸಾಮ್ರಾಟರೆ, ಅದು ಕೇವಲ ಒಬ್ಬ ವ್ಯಕ್ತಿಯಲ್ಲ. ಅದು ಎಷ್ಟೇ ಇರಲಿ, ನಾನು ಅವರನ್ನು ಹುಡುಕಿಸುತ್ತೇನೆ. ಆಚಾರ್ಯರ ಕೊಲೆಗಾರರು ಸ್ವತಂತ್ರವಾಗಿದ್ದರೆ
ಇದು ನನಗೂ ಮಗದಕ್ಕೂ ತಲೆ ತಗ್ಗಿಸುವ ವಿಷಯ. ಮಹಾಮಂತ್ರಿ. ಹೇಳಿ ಸಾಮ್ರಾಟರೆ. ನೀವು 10,000 ನಾಣ್ಯ ಬಹುಮಾನದ ಘೋಷಣೆ ಮಾಡಿ ಯಾರಾದರೂ ಆಚಾರ್ಯ ಚಾಣಕ್ಯರ ಕೊಲೆಗಾರರ ಬಗ್ಗೆ ಸುಳಿವು ಕೊಡಬಹುದು. ಆಚಾರ್ಯ ರಾಧಾಗುಪ್ತ, ನಿಮ್ಮ ಗೂಢಾಚಾರರನ್ನು ಕೆಲಸಕ್ಕೆ ಹಚ್ಚಿ ನಾನು ನನ್ನ ಕೈಯಾರೆ ಆ ಕೊಲೆಗಾರರನ್ನು ಶಿಕ್ಷಿಸುತ್ತೇನೆ. ಸರಿ ಸಾಮ್ರಾಟರೇ. ನಡಿ ಅಶೋಕ, ನಡಿ. ನೀನು ನನಗೆ ಮೊದಲೇ ಹೇಳಬೇಕಿತ್ತು ಧರ್ಮ, ನಾನು ಏನಾದರೂ ಮಾಡುತ್ತಿದ್ದೆ. ನನ್ನನ್ನು ಕ್ಷಮಿಸಿ ಬಿಡಿ ಸಾಮ್ರಾಟ. ಆಗ ನಾನು ಹೆದರಿ ಬಿಟ್ಟಿದ್ದೆ. ಅಶೋಕನಿಗಾಗಿ ನನಗೆ ಬೆದರಿಕೆ ಹಾಕಿದ್ದರು. ಇದನ್ನು ಯಾರಿಗಾದರೂ ನಾನು ಹೇಳಿದರೆ ಅವರು ನಮ್ಮ ಮಗನನ್ನು ಕೊಲ್ಲುತ್ತೇವೆ ಎಂದು. ಎಲ್ಲಿಯವರೆಗೆ ಜೀವಂತವಾಗಿರುತ್ತೇನೋ ನನ್ನ ಮಕ್ಕಳನ್ನು ಯಾರು ಏನು ಮಾಡಲಾರರು. ನಾನು ಅಶೋಕನ ವರ್ತನೆಗೆ ಕ್ಷಮೆ ಕೇಳುತ್ತೇನೆ. ನಾನು ಅಶೋಕನದ್ದು ತಪ್ಪುವನ್ನಲಾರೆ. ಅವನು ಆಚಾರ್ಯರಿಗೆ ಅತ್ಯಂತ ಆಪ್ತನಾಗಿದ್ದ, ಅವರನ್ನು ತುಂಬಾ ಹಚ್ಚಿಕೊಂಡಿದ್ದ. ಅವನ ಉದ್ದೇಶ ತಪ್ಪಾಗಿರಲಿಲ್ಲ, ಆದರೆ ಯಾವ ರೀತಿ ಅವನು ಆ ಉದ್ದೇಶವನ್ನು ಈಡೇರಿಸಲು ಹೊರಟಿದ್ದನೋ ಅದು ತಪ್ಪಾಗಿತ್ತು. ಧರ್ಮ, ಅವನು ತನ್ನ ಕೋಪದ ಮೇಲೆ ಹತೋಟಿಯಿಡಬೇಕು. ಯೋಚಿಸು, ಒಂದು ವೇಳೆ ಜನರಿಗೆ ಗೊತ್ತಾದರೆ ಏನಂದುಕೊಳ್ಳುತ್ತಾರೆ? ಜನ ಕೇವಲ ಕೆಲಸ ನೋಡುತ್ತಾರೆ, ಉದ್ದೇಶವಲ್ಲ. ಅಶೋಕ 14 ವರ್ಷ ಕಾಡಿನಲ್ಲಿ ಕಳೆದಿದ್ದಾನೆ. ಅವನು ಪ್ರಯತ್ನಿಸುತ್ತಿದ್ದಾನೆ, ಇಲ್ಲಿಯ ರೀತಿ ನೀತಿ ಅರ್ಥ ಮಾಡಿಕೊಳ್ಳುತ್ತಾನೆ. ಇದಂತೂ ನಿಜ. ಅವನು ರಾಜವಂಶಿಗಳ ಹಾಗೆ ವರ್ತಿಸುವುದು, ಔಪಚಾರಿಕತೆ, ಶಿಷ್ಟಾಚಾರ ಎಲ್ಲವನ್ನೂ ಕಲಿಯಲೇಬೇಕು. ಅದನ್ನು ನಿಮಗಿಂತ ಚೆನ್ನಾಗಿ ಬೇರೆ ಯಾರು ಕಲಿಸಬಲ್ಲರು? ಸತ್ಯ ಹೇಳಿದೆ ಧರ್ಮ. ನಾನು ಅವನ ಜೊತೆ ಹೆಚ್ಚು ಸಮಯ ಕಳೆದಿಲ್ಲ, ನಾನೇ ಅವನಿಗೆ ಕಲಿಸುತ್ತೇನೆ. ಚಿಂತಿಸಬೇಡ, ನನಗೆ ಗೊತ್ತಿದೆ ಈಗ ಅವನು ಎಲ್ಲಿದ್ದಾನೆ ಎಂದು. ನಾನು ಮೊದಲೇ ಹೇಳಿದ್ದೆ, ಕಸ್ತೂರಿಯನ್ನು ಜೀವಂತ ಬಿಟ್ಟಿದೆ ತಪ್ಪಾಗಿ ಹೋಯ್ತು. ಅವಳ ಮೇಲೆ ಅಷ್ಟು ಸಂಶಯವಿದ್ದಿದ್ದರೆ ನೀವೇ ಅವಳನ್ನು ಕೊಲ್ಲುವ ಏರ್ಪಾಟು ಯಾಕೆ ಮಾಡಲಿಲ್ಲ? ನಿಮಗೆ ಗೊತ್ತಿತ್ತಲ್ಲವೇ ಅವಳು ಧರ್ಮಾಳ ಜೊತೆ ಸೇರಿ ಆಚಾರ್ಯ ಚಾಣಕ್ಯರ ಕೊಲೆಗಾರರನ್ನು ಹುಡುಕುತ್ತಿದ್ದಳು ಎಂದು. ನಾನು ರಾಜವೈದ್ಯನ ಕೊಲೆ ಮಾಡಿದ್ದೆ, ನಿಮ್ಮ ಈ ಸಿಯಾಮಕ್ ನಮಗೆ ಸಮಸ್ಯೆ ತರುವುದು ಬಿಟ್ಟು ಬೇರೇನು ಮಾಡಿದ್ದಾನೆ? ನೆನಪು ಮಾಡಿಕೋ, ನಾನು ಅಲ್ಲಿಂದ ನನ್ನ ಇಚ್ಛೆಯಂತೆ ಹೊರಗೆ ಹೋಗಿದ್ದಲ್ಲ, ನೀನೇ ಒತ್ತಾಯ ಮಾಡಿ ನನ್ನನ್ನು ಅಲ್ಲಿಂದ ಹೊರಗೆ ಕಳಿಸಿದ್ದು. ರಾಜಕುಮಾರ ಸಾಮ್ರಾಟರು ಈಗಿನ್ನು ಹೇಳಿದ್ದಾರೆ, ನಮ್ಮಲ್ಲೇ ಕಿತ್ತಾಡಿದರೆ ಶತ್ರುವನ್ನು ಗೆಲ್ಲುವುದು ಹೇಗೆ? ಈಗ ನಾವು ಅಶೋಕನ ಮುಂದಿನ ನಡೆ ಏನು ಇದನ್ನು ಯೋಚನೆ ಮಾಡುವ ಅಗತ್ಯವಿದೆ. ಕೊನೆ ಗಳಿಗೆಯಲ್ಲಿ ಅದೆಷ್ಟು ಸಂಕಟ ಪಟ್ಟಿರೋ, ಆದರೆ ನಾನು ನಿಮ್ಮ ಶಿಷ್ಯನಾಗಿದ್ದರು ನಿಮ್ಮನ್ನು ಕಾಪಾಡಲಾಗಲಿಲ್ಲ. ಅಶೋಕನಿಗೆ ನನ್ನ ಮೇಲೆ ಸಂಶಯ ಬಂದಿದೆ. ಯಾರಿಗೆ ಗೊತ್ತು ಜೀವ ಬಿಡುವ ಮೊದಲು ಕಸ್ತೂರಿ ಏನು ಹೇಳಿದ್ದಾಳೋ? ಒಂದು ವೇಳೆ ಕಸ್ತೂರಿ ಚಾಣಕ್ಯರ ಕೊಲೆಯಲ್ಲಿ ನೀನು ಇದ್ದೆ ಎಂದು ಹೇಳಿದರೆ ಅಶೋಕ ನಿನ್ನನ್ನು ಕೇಳಲು ಬರುತ್ತಿರಲಿಲ್ಲ, ನೇರ ಸಾಮ್ರಾಟರ ಬಳಿ ಹೋಗುತ್ತಿದ್ದ. ನೀನು ಇದೇ ರೀತಿ ಹೆದರಿಕೊಳ್ಳುತ್ತಿದ್ದರೆ ನಿನ್ನ ಭಯವೇ ಅವನ ಸಂಶಯವನ್ನು ಖಂಡಿತ ಸಾಬೀತು ಮಾಡುತ್ತದೆ. ಆದರೆ ಬಿಂದುಸಾರ ಎಷ್ಟು ದೊಡ್ಡ ಬಹುಮಾನ,
ಘೋಷಿಸಿದ್ದಾನೆ ಅಂದರೆ ಅದರ ಆಸೆಗೆ ಯಾರಾದರೂ ನಮ್ಮ ವಿರುದ್ಧ ಸಾಕ್ಷಿ ಹೇಳಲು ಸಿದ್ಧರಾಗಿ ಬಿಡುತ್ತಾರೆ. ಈ ಭವನದಲ್ಲಿ ಅದೆಷ್ಟು ಕಸ್ತೂರಿಯರು ಇದ್ದಾರೋ ಎಷ್ಟು ಜನರ ಬಾಯಿ ಮುಚ್ಚಿಸಬೇಕು ನಾವು? ಒಂದು ಉಪಾಯವಿದೆ, ಅದಕ್ಕಾಗಿ ನಾವು ಶರಣಾಗಬೇಕು. ಸಂಪೂರ್ಣ ಶರಣಾಗತಿ. ನನಗೆ ನಿನ್ನ ದುಃಖ ಅರ್ಥವಾಗುತ್ತದೆ ಪುತ್ರ. ಸ್ವಯಂ ಆಚಾರ್ಯರು ನಿನ್ನನ್ನು ಹೀಗೆ ನೋಡಲು ಇಷ್ಟಪಡಲಾರರು. ನನಗಾಗಿ ಅಲ್ಲದಿದ್ದರೂ ಅವರಿಗಾಗಿ ತೆಗೆದುಕೋ. ಬಾ ಪುತ್ರ. ಚೆನ್ನಾಗಿದೆ. ನಾನು ನನ್ನ ಗುರುವಿನಿಂದ ಕಲಿತಿರುವಂತೆ ಯಾವಾಗ ಏನೇ ಆಪತ್ತು ಬಂದರೂ ಅದನ್ನು ಉಪಯೋಗಿಸಿಕೊಂಡು ನಾವು ಸಶಕ್ತರಾಗಬೇಕು, ದುರ್ಬಲಗೊಳ್ಳಬಾರದು. ನನ್ನ ಗುರು ಹೇಳುತ್ತಿದ್ದರು, ಕೆಲವೊಮ್ಮೆ ದುರ್ಬಲಗೊಳ್ಳುವುದು ಕುಸಿಯುವುದು ತಪ್ಪಲ್ಲ. ನಾವು ಮತ್ತೆ ಶಕ್ತಿ ತುಂಬಿಕೊಳ್ಳಲು ನಮ್ಮವರ ಪ್ರೇಮ ಅವರ ಬೆಂಬಲವೇ ಸಾಕಾಗುತ್ತದೆ. ಒಂದು ಭರವಸೆ ಹುಟ್ಟಿದರೂ ಪರಿವರ್ತನೆ ಸಾಧ್ಯವಾಗುತ್ತದೆ. ದುಃಖದ ಕತ್ತಲು ಆಳವಾಗಿದ್ದರೆ ಕೇವಲ ಕಣ್ಣು ಮುಚ್ಚಿಕೊಂಡು ನಮ್ಮೊಳಗಿನ ಬೆಳಕನ್ನು ಹುಡುಕಿಕೊಳ್ಳಬೇಕು, ನಮ್ಮ ಅಂತರಾಳದ ಧ್ವನಿಯನ್ನು ಆಲಿಸಬೇಕು. ಅದು ನಮ್ಮ ಮನಸ್ಸಿಗೆ ವಿಶ್ವಾಸ ತುಂಬಿದರೆ ಅಸಾಧ್ಯ ಯಾವುದೂ ಇಲ್ಲ. ಅಸಾಧ್ಯ ಯಾವುದೂ ಇಲ್ಲ. ನನ್ನ ತಂದೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈ ಮಾತು ಸತ್ಯ ಅಪ್ಪಾಜಿ. ನಿಮ್ಮ ಬೆಂಬಲವಿಲ್ಲದೆ ನಾನೇನೂ ಮಾಡಲಾರೆ. ಆಗಲಿ, ನಮ್ಮಿಬ್ಬರ ಉದ್ದೇಶ ಒಂದೇ. ಇನ್ನು ನಮ್ಮ ಗುರು ಆಚಾರ್ಯ ಚಾಣಕ್ಯರೇ ನಮ್ಮ ಮಾರ್ಗದರ್ಶನ ಮಾಡುತ್ತಾರೆ, ಅವರೇ ದಾರಿ ತೋರಿಸುತ್ತಾರೆ. ಇದರ ಹೊರತು ಬೇರೆ ದಾರಿ ಇಲ್ಲ ನಮ್ಮ ಬಳಿ. ನಾನು ನಿಜ ಹೇಳುತ್ತಿದ್ದೇನೆ. ನಾನು ಈ ತಾಂತ್ರಿಕನ ಬಗ್ಗೆ ತುಂಬಾ ಕೇಳಿದ್ದೇನೆ. ನಾವು ಏನೇ ಬಯಸಿದರೂ ಅದನ್ನು ಸಾಧ್ಯ ಮಾಡುತ್ತಾನೆ. ಅದು ಅಶೋಕನನ್ನು ನಮ್ಮ ದಾರಿಯಿಂದ ಕಿತ್ತು ಹಾಕುವುದಿರಲಿ ಅಥವಾ ಸುಶೀವನನ್ನು ಯುವರಾಜ ಮಾಡುವುದು. ಸಮಯದ ಅಭಾವವಿದೆ, ಅದಕ್ಕೆ ಈಗ ನಾನೇನು ಹೇಳುತ್ತೀನೋ ಸರಿಯಾಗಿ ಕೇಳಿ. ಆದರೆ ಅಮ್ಮ, ನಾನು ಆ ತಾಂತ್ರಿಕನನ್ನು ಎಲ್ಲಿ ಹುಡುಕಲಿ? ಅವನು ದಟ್ಟ ಕಾಡಿನಲ್ಲಿರುತ್ತಾನೆ, ಕಪ್ಪು ಸರೋವರದ ಬಳಿ ಕಡಿದಾದ ಬೆಟ್ಟದ ಮೇಲೆ. ಎಲ್ಲಕ್ಕಿಂತ ಮೊದಲ ಸವಾಲು ಆ ಬೆಟ್ಟ ಹತ್ತುವುದು. ಅವನು ಯಾವತ್ತೂ ಯಾರಿಗೂ ಸಿಗುವುದಿಲ್ಲ. ಆದರೆ ಹುಣ್ಣಿಮೆಯ ದಿನ ಚಂದ್ರನಿಗೆ ಮೋಡ ಮುಸುಕುತ್ತಲೇ ಕೊಳದಲ್ಲಿ ಅಲೆಗಳು ಏಳುತ್ತವೆ. ಆಗ ಅವನು ಹೊರಗೆ ಬರುತ್ತಾನೆ. ಅವನು ಹೊರಗೆ ಬರುತ್ತಲೇ ಪ್ರಾಣಿಗಳು ಕಿರುಚಾಡುತ್ತವೆ. ಎಲ್ಲಾ ನರಿಗಳು ಗುಂಪಾಗಿ ಕೂಗಾಡತೊಡಗುತ್ತವೆ. ಯಾರು ಅಲ್ಲಿಗೆ ತಲುಪಲು ಯಶಸ್ವಿಯಾಗುತ್ತಾರೋ ಅವರು ಅಲ್ಲಿಂದ ಮರಳಿ ಬರಬೇಕೆಂದರೆ ಅವರು ತಮ್ಮನ್ನು ತಾವು ಅವನಿಗೆ ಅರ್ಪಿಸಿಕೊಳ್ಳಬೇಕಾಗುತ್ತದೆ. ನನ್ನ ಬಳಿ ಇಂಥ ಮೂಢ ನಂಬಿಕೆಗೆ ಸಮಯವಿಲ್ಲ.
ನಾನು ನಾಳೆ ನನ್ನ ತಂದೆಯನ್ನು ಭೇಟಿ ಮಾಡಲು ಹೋಗುತ್ತಿದ್ದೇನೆ. ನನಗೂ ಮಾಟಮಂತ್ರದಲ್ಲಿ ನಂಬಿಕೆ ಇಲ್ಲ, ಆಸಕ್ತಿಯೂ ಇಲ್ಲ.